हेलो फ्रेंड्स, वेलकम टू रेणुका फैशन्स। फ्रेंड्स, इवत्तु चुड़ीदार टॉप मार्किंग मत्तु कटिंग अन्नु हेळ्कोड्ता इदीनि। हागे इदे टॉप अल्ते हेंग तगोळ्ळोदु अंत कूड हेळिद्दे, अदर लिंक अन्नु डिस्क्रिप्शन अल्लि कोट्टिर्तीनि। आ वीडियोन नोडि, नीवु ई वीडियोन नोडोद्रिंद स्टेप बै स्टेप आगि टॉप न हेगे कट माड्कोबहुदु अंत निमगे क्लियर आगि ಅರ್ಥ ಆಗುತ್ತೆ। ಹಾಗೆ ಇದರ ಸ್ಟಿಚಿಂಗ್ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ, ನೀವು ಅದನ್ನು ಕೂಡ ನೋಡಬಹುದು। ಫ್ರೆಂಡ್ಸ್, ಇಲ್ಲಿ ರೆಡಿ ಟಾಪ್ ಪೀಸನ್ನು ಈ ರೀತಿ ಕೊಟ್ಟಿದ್ದಾರೆ। ಹಾಗೆ ಈ ಪೀಸ್ನಲ್ಲಿ ಟಾಪ್ ಲೈನಿಂಗ್ ಮತ್ತು ಪ್ಯಾಂಟ್ಗೆ ಆಗುವಂತೆ ಸಿಲ್ಕ್ ಬಟ್ಟೆನ ಕೊಟ್ಟಿದ್ದಾರೆ। ಇದರಲ್ಲಿ ಪ್ಯಾಂಟ್ಗೆ ಎಷ್ಟು ಬೇಕೋ ಅಷ್ಟು ತೆಗೆದು, ಟಾಪ್ಗೆ ನಾನು ಬಟ್ಟೆ ಎಷ್ಟು ಬೇಕಾಗುತ್ತೋ ಅಷ್ಟು ಲೈನಿಂಗನ್ನು ತೊಗೊಂಡು ಇವತ್ತು ನಾನು ನಿಮಗೆ ಕಟ್ಟಿಂಗನ್ನು ತೋರಿಸ್ಕೊಡ್ತಾ ಇದ್ದೇನೆ। ಮೊದಲು ನಾವಿಲ್ಲಿ ಲೈನಿಂಗನ್ನು ಈ ರೀತಿ ಓಪನ್ ಮಾಡಿಕೊಂಡು ಸೆಂಟರ್ನಲ್ಲಿ ಫೋಲ್ಡ್ ಮಾಡ್ಕೊಳ್ಳೋಣ। ಸೆಂಟರ್ ಫೋಲ್ಡ್ ಮಾಡಿಕೊಂಡು ಒಂದಕ್ಕೊಂದು ಅಂಚನ್ನು ನೀಟಾಗಿ ಜೋಡಿಸ್ಕೊಂಡು ಈ ರೀತಿ ಡಬಲ್ ಫೋಲ್ಡಿಂಗ್ ಬರೋ ಥರ ಈ ಲೈನಿಂಗ್ ಪೀಸನ್ನು ಹಾಕ್ಕೊಳ್ಳೋಣ। ಈ ರೀತಿ ಹಾಕ್ಕೊಂಡು ನೆಕ್ಸ್ಟ್ ಇಲ್ಲಿ ಯಾವಾಗಲೂ ಓಪನ್ ಸೈಡ್ ಬಂದಿರುತ್ತಲ್ಲ, ಈ ಜಾಗದಲ್ಲಿ ಕ್ರಾಸ್ ಆಗಿ ಬಟ್ಟೆ ಬಂದಿರುತ್ತೆ, ಅದನ್ನು ಸ್ಟ್ರೇಟಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ನಾವು ಮಾರ್ಕಿಂಗನ್ನು ಶುರು ಮಾಡ್ಕೋಬೇಕಾಗುತ್ತೆ। ಇಲ್ಲಿ ಕೆಳಗಡೆ ಒನ್ ಇಂಚು ಫೋಲ್ಡಿಂಗಿಗೋಸ್ಕರ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ। ಹಾಗೆ ಟಾಪ್ನ ಉದ್ದ 34 ಇಂಚ್ ಇದೆ, ಮೇಲ್ಗಡೆ ಶೋಲ್ಡರ್ ಜಾಯಿಂಟ್ ಬರುತ್ತಲ್ವ ಅದಕ್ಕೆ 1/2 ಇಂಚು, ಅಂದರೆ ಟೋಟಲ್ಲಾಗಿ 34 + 1.5 = 35 ಪೂರ್ಣ ಉದ್ದವನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ। ನೆಕ್ಸ್ಟ್ ಇಲ್ಲಿ ಉದ್ದನ ಮಾರ್ಕ್ ಮಾಡ್ಕೊಂಡ ನಂತರ ಶೋಲ್ಡರ್ ಅಂದರೆ ಭುಜವನ್ನು ಮಾರ್ಕ್ ಮಾಡ್ಕೊಳ್ಬೇಕು। ಟಾಪ್ ಅಳತೆ ಪ್ರಕಾರ ಭುಜ 5.5 ಇಂಚು ಬಂದಿತ್ತಲ್ವ, 5.5 ಇಟ್ಕೊಂಡ್ರೂ ಕೂಡ ಸಾಕಾಗುತ್ತೆ। ಹಾಗೆ ಕಂಕಳು 6 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇವೆಲ್ಲವನ್ನು ಗೆರೆನ ಹಾಕ್ಕೊಂಡ್ಬಿಡಬೇಕು। ಈ ರೀತಿ ಗೆರೆಯನ್ನು ಹಾಕ್ಕೊಂಡ ನಂತರ ಕಂಕ್ಲು ಶೇಪು ತೆಗೆಯೋದಕ್ಕೆ ನೀಟಾಗಿ ಬರಲ್ಲ ಅನ್ನೋದಾದರೆ ಇಲ್ಲಿ ನೋಡಿ, ಇಲ್ಲಿ 2 ಇಂಚ್ನಷ್ಟು ಮಾರ್ಕ್ ಮಾಡಿಕೊಂಡು ಮೂಲೆಯಲ್ಲಿ 1.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು 9.5 + 1.5 ಅಥವಾ 2 ಇಂಚ್ನಷ್ಟು ಇಟ್ಕೊಂಡು ಮಾರ್ಕ್ ಮಾಡ್ಕೋಬೇಕು। ಹಾಗೆ ಸೊಂಟದ ಉದ್ದದ ಮಾರ್ಕ್ಗೋಸ್ಕರ ಇಲ್ಲಿ ನಾವು 13.5 ಬಂದಿತ್ತಲ್ವ ಟಾಪಲ್ಲಿ, ಮೇಲೆ ಶೋಲ್ಡರ್ 1/2 ಇಂಚು ಜಾಯಿಂಟ್ಗೆ ಸೇರಿಸ್ಕೊಂಡು 14 ಇಂಚ್ನಷ್ಟು ಉದ್ದವನ್ನು ಇಟ್ಕೋಬೇಕು। ಹಾಗೆ ನೆಕ್ಸ್ಟ್ ಇಲ್ಲಿ ಸೈಡ್ ಓಪನ್ ಬರುತ್ತಲ್ಲ ಫ್ರೆಂಡ್ಸ್, ಓಪನ್ಗೂ ಕೂಡ 1/2 ಇಂಚು ಸೇರಿಸ್ಕೊಂಡು ನಾವಿಲ್ಲಿ ಇಟ್ಕೋಬೇಕು, ಆಗ ನಮಗೆ ರೆಡಿ ಲೆಂತು ಪರ್ಫೆಕ್ಟಾಗಿ ಬರುತ್ತೆ। ಅಂದರೆ ಇಲ್ಲಿ ಸೈಡ್ ಓಪನ್ನು ನಮಗೆ 18 ಇಂಚು ಬಂದಿತ್ತಲ್ವ, 18 + 1/2 ಇಂಚು ಮೇಲೆ ಶೋಲ್ಡರ್ ಜಾಯಿಂಟ್ನ ಸೇರಿಸ್ಕೊಂಡ್ರೆ 18.5 ಇಂಚ್ನಷ್ಟು ಸೈಡ್ ಓಪನ್ಗೋಸ್ಕರ ನಾವು ಮಾರ್ಕ್ ಮಾಡ್ಕೋಬೇಕು। ಹಾಗೆ ಎರಡು ಕಡೆಯಲ್ಲೂ ಈ ರೀತಿ ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಒಂದೊಂದು ಲೈನ್ ಹಾಕ್ಕೊಳ್ಳೋದ್ರಿಂದ ಶೇಪು ಕ್ರಾಸ್ ಆಗೋದಿಲ್ಲ, ಲೆವೆಲ್ಲಾಗಿ ಬರುತ್ತೆ। ನೆಕ್ಸ್ಟ್ ಇಲ್ಲಿ ಟಾಪ್ನ ವಿಡ್ತನ್ನು ಮಾರ್ಕ್ ಮಾಡಿಕೊಳ್ಳೋಣ, ಮೇಲೆ 19.5 ಹಾಗೆ ಸೊಂಟದ ಅಗಲ 8.5 ಮತ್ತು ಕೆಳಗಡೆ 9.75 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ। ಹಾಗೆ ಇವೆಲ್ಲವನ್ನು ಸೇರಿಸ್ಕೊಂಡು ಬಿಡೋಣ। ನೆಕ್ಸ್ಟ್ ಇಲ್ಲಿ ನಾವು ಮಾರ್ಜಿನ್ 1.5 ಅಥವಾ 2 ಇಂಚು ಎಷ್ಟು ಬಿಡ್ತೀವೋ ಅಷ್ಟನ್ನೇ ಇಲ್ಲಿ 3 ಕಡೆಗೂ ಕೂಡ ಅದೇ ಲೆವೆಲ್ಗೆ ಇಟ್ಕೋಬೇಕಾಗುತ್ತೆ। ಕರೆಕ್ಟಾಗಿ ಇದೆಲ್ಲವನ್ನು ಶೇಪ್ ಕೊಟ್ಕೊಂಡು ಕೆಳಗಡೆ ಬಾಟಮ್ ಮಾರ್ಕ್ ಮಾಡ್ಕೊಳ್ಳೋಣ। ಕೆಳಗಡೆ ಬಾಟಮಲ್ಲಿ 10 ಇಂಚು ಮಾರ್ಕ್ ಮಾಡಿಕೊಂಡು 1 ಇಂಚ್ ಎಕ್ಸ್ಟ್ರಾ ಫೋಲ್ಡಿಂಗಿಗೋಸ್ಕರ, ಅಂದರೆ ಸೈಡ್ ಓಪನ್ನಲ್ಲಿ ಫೋಲ್ಡಿಂಗ್ ಬರುತ್ತಲ್ವ ಅದಕ್ಕೋಸ್ಕರ 1 ಇಂಚಷ್ಟು ಸೇರಿಸ್ಕೊಂಡು ಈ ರೀತಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಂಡು ಬಿಡೋಣ। ನೆಕ್ಸ್ಟ್ ಇಲ್ಲಿ ಶೋಲ್ಡರನ್ನು ಕಟ್ ಮಾಡ್ಕೊಳ್ಳುವಾಗ ಒಂದು 0.25 ಅಂದರೆ 1/4 ಇಂಚ್ನಷ್ಟು ನಾನು ಶೇಪನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ। ಇದರಿಂದ ಭುಜ ಜಾರೋದಿಲ್ಲ, ನೀಟಾಗಿ ಕೂತ್ಕೊಳ್ಳುತ್ತೆ, ಹಾಗಾಗಿ 1/4 ಇಂಚ್ನಷ್ಟು ಕಟ್ ಮಾಡ್ಕೋಬೇಕು। ಹಾಗೆ ನಾನಿಲ್ಲಿ ಪೆನ್ನಿಂದ ಚುಚ್ಚಿಕೊಳ್ತಾ ಇದ್ದೀನಿ ನೋಡಿ। ಇದೇನಕ್ಕೆ ಅಂದರೆ ಬಿಗಿನರ್ಸ್ ಏನಾದರೂ ಶೇಪ್ ಕೊಡೋದ್ರಲ್ಲಿ ಸ್ವಲ್ಪ ವ್ಯತ್ಯಾಸ ಆದಾಗ ಈ ಚುಕ್ಕೆನ ನೋಡಿಕೊಂಡು, ಅಂದರೆ ಈ ಪೆನ್ನಿಂದ ಚುಚ್ಕೊಂಡಿದ್ದೀವಲ್ಲ ಆ ಹೋಲ್ನ ನೋಡಿಕೊಂಡು ನೀವು ಕರೆಕ್ಟಾಗಿ ಶೇಪನ್ನು ಕೊಟ್ಕೊಂಡು ಸ್ಟಿಚ್ ಹಾಕ್ಕೋಬೋದು। ಅದರಿಂದ ಎರಡು ಕಡೆಗೂ ಕೂಡ ನೀಟಾಗಿ ಬರುತ್ತೆ। ಹಾಗೆ ಮುಂಭಾಗದ ಕಂಕ್ಲನ್ನು ಕಟ್ ಮಾಡ್ಕೊಂಡ ನಂತರ ಈ ಎರಡು ಕಡೆಗೂ ಮಾರ್ಕ್ ಮಾಡಿಕೊಂಡೆ ನೋಡಿದ್ರಲ್ವ, ಈಗ ಬ್ಯಾಕ್ ಡೀಪನ್ನು ಕಟ್ ಮಾಡ್ಕೊಳ್ಳೋಣ। ಬ್ಯಾಕ್ ಡೀಪ್ ನಮಗೆ 7 ಇಂಚ್ ಬಂದಿತ್ತಲ್ವ, 7 ಇಂಚು + 1/2 ಇಂಚು ಹೊಲಿಗೆಗೆ ಕ್ರಾಸಾಗಿ ನೋಡ್ಕೊಳ್ಳೋದ್ರಿಂದ 7.5 ನಾನಿಲ್ಲಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ। ನೆಕ್ಸ್ಟ್ ಇಲ್ಲಿ ನಾವು ಈ ರೆಡಿ ಪೀಸನ್ನು ಕಟ್ ಮಾಡ್ಕೊಳ್ಳೋಣ। ರೆಡಿ ಪೀಸ್ನಲ್ಲಿ ಫಸ್ಟ್ ನಾವು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ। ಈ ಬ್ಯಾಕ್ ಪಾರ್ಟಲ್ಲಿ ನಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಫೋಲ್ಡಿಂಗನ್ನು ಹಾಕ್ಕೊಂಡು ಉಳಿದಿದ್ದರಲ್ಲಿ ನಾವು ತೋಳನ್ನು ಕಟ್ ಮಾಡ್ಕೊಳ್ಳೋಣ। ಈಗ ಬ್ಯಾಕ್ ನಾವು ಲೈನಿಂಗನ್ನು ಕಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಈ ಮೇನ್ ಟಾಪ್ ಪೀಸ್ ಮೇಲೆ ಇಟ್ಕೊಂಡು ಉದ್ದನ ನೋಡಿಕೊಂಡು ಕಟ್ ಮಾಡ್ಕೋಬೇಕು।
ಈಗ ಬ್ಯಾಕ್ ಪಾರ್ಟ್ ಕಟ್ಟಿಂಗ್ ರೆಡಿ ಆಯಿತು. ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ. ಫ್ರಂಟ್ ಪಾರ್ಟನ್ನು ಸೆಂಟ್ರಲ್ಲಿ ನೆಕ್ಕಲ್ಲಿ ಡಿಸೈನ್ ಕೊಟ್ಟಿರೋದ್ರಿಂದ ಕರೆಕ್ಟಾಗಿ ಸೆಂಟ್ರ್ ಫೋಲ್ಡ್ ಮಾಡ್ಕೋಬೇಕು. ಹಾಗೆ ಇದಕ್ಕೆ ಫೋಲ್ಡಿಂಗ್ ಬಂದಿಲ್ಲ, ಅದರಲ್ಲೇ ಫೋಲ್ಡಿಂಗ್ ಡಿಸೈನ್ ಬಂದಿರೋದ್ರಿಂದ ನಾವು ಉದ್ದದಲ್ಲಿ ಈ ಬಾರ್ಡರ್ ಇದೆಲ್ಲ ಕೆಳಗಡೆ ಅದನ್ನು ಮೈನಸ್ ಮಾಡಿಕೊಂಡು ಹೊಲಿಗೆಗೆ ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ. ತೋರಿಸ್ತಾ ಇದ್ದೀನಿ ನೋಡಿ, ಟಾಪ್ನ ಉದ್ದ 34 + 1.5 ಇಂಚು 35.5 ಇಂಚು ಇಟ್ಕೊಂಡಿದ್ದೀವಲ್ವ. ಈ ಕೆಳಗಡೆ ನೋಡಿ ಇಷ್ಟು ಬಟ್ಟೆ ಎಕ್ಸ್ಟ್ರಾ ಇದೆ. ಆಗ ನಾವು ಇದನ್ನು ಮೇಲೆ ಬಾರ್ಡರ್ ಅಂದರೆ ಲೇಸ್ ಕೊಟ್ಟಿದ್ದಾರಲ್ಲ ಅದಕ್ಕಿಂತ ಮೇಲೆ 1/2 ಇಂಚ್ಗೆ ಕಟ್ ಮಾಡ್ಕೊಂಡು ಕೂಡ ಇದಕ್ಕೆ ಜಾಯಿಂಟ್ ಮಾಡ್ಕೋಬೋದು. ಆದರೆ ಇದು ಬಟ್ಟೆ ಇದ್ದರೆ ನಮಗೆ ಏನಕ್ಕಾದರೂ ಡಿಸೈನ್ಗೆ ಯೂಸ್ ಆಗುತ್ತಲ್ವ, ಅದಕ್ಕೋಸ್ಕರ ನಾನು ಈ ಲೇಸನ್ನು ಬಿಚ್ಚಿಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಕರೆಕ್ಟಾಗಿ ಡಿಸೈನನ್ನು ಸೆಂಟ್ರಿಗೆ ಫೋಲ್ಡ್ ಮಾಡಿಕೊಂಡು ಉದ್ದಾನ ನೋಡಿಕೊಂಡು ಕಟ್ ಮಾಡ್ಕೋಬೇಕು. ಈ ಟಾಪ್ನಲ್ಲಿ ಉದ್ದಾನ ಪ್ಲಸ್ 1.5 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀವಲ್ವ, ಆಮೇಲೆ ಶೋಲ್ಡರ್ ಜಾಯಿಂಟ್ಗೆ ಹಾಗೂ ಕೆಳಗಡೆ ಫೋಲ್ಡಿಂಗಿಗೋಸ್ಕರ ಅಂತ. ಆದರೆ ಇದರಲ್ಲಿ ಫೋಲ್ಡಿಂಗ್ ಇಲ್ಲ, ರೆಡಿ ಲೇಸ್ ಬಂದಿರೋದ್ರಿಂದ ನಾವು ಆ ಫೋಲ್ಡಿಂಗನ್ನು ಮೈನಸ್ ಮಾಡ್ಕೋಬೇಕು. ಹಾಗೆ ಈ ಲೆಂತ್ಗೆ ಅಂದರೆ ಈ ಲೇಸ್ಗೆ ಎಷ್ಟು ಜಾಯಿಂಟ್ಗೆ ಒಳಗೆ ಬಿಟ್ಕೋಬೇಕೋ ಅಷ್ಟನ್ನು ಒಂದು 1/2 ಇಂಚ್ನಷ್ಟು ಇಟ್ಕೊಂಡು ಈಗ ಉದ್ದಾನ ಚೆಕ್ ಮಾಡಿಕೊಂಡು ಕಟ್ ಮಾಡ್ಕೊಂಬಿಡಬೇಕು. ಹಾಗೆ ಇಲ್ಲಿ ನಾವು ಲೈನಿಂಗನ್ನು ಕರೆಕ್ಟಾಗಿ 34 + 1.5 ಇಂಚ್ಗೆ ಕಟ್ ಮಾಡ್ಕೊಂಡಿದ್ದೀವಲ್ವ, ಇದನ್ನು ಕೂಡ 1 ಇಂಚು ಕಡಿಮೆ ಕಟ್ ಮಾಡಿಕೊಂಡು ಫೋಲ್ಡಿಂಗ್ ಹಾಕ್ಕೊಳ್ಳೋದ್ರಿಂದ ಈಗ ಈ ರೀತಿ ಕರೆಕ್ಟಾಗಿ ಬರುತ್ತೆ. ನೆಕ್ಸ್ಟ್ ಇಲ್ಲಿ ನಾವು ತೋಳನ್ನು ಕಟ್ ಮಾಡ್ಕೊಳ್ಳೋಣ. ತೋಳಿಗೆ ನಾವು ಈ ರೀತಿ ಫೋಲ್ಡಿಂಗನ್ನು ಹಾಕ್ಕೊಳ್ಳೋಣ. 1/2 ಇಂಚು ಕೆಳಗಡೆ ಜಾಯಿಂಟ್ಗೋಸ್ಕರ ಬಿಟ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಫೋಲ್ಡಿಂಗ್ ಮಾಡ್ತಾ ಇಲ್ಲ, ಕೆಳಗಡೆ ಫ್ರಿಲ್ ಹಚ್ಚೋದ್ರಿಂದ ಮೇಲ್ಗಡೆ ಪೀಸ್ನ ನಾನು 12 ಇಂಚು ಉದ್ದ ಮೇಲ್ಗಡೆ ಹೊಲಿಗೆಗೆ 1/2 ಇಂಚು 12.5 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ತೋಳಿನ ಸುತ್ತಳತೆ 5.5 + 2 ಇಂಚು ಮಾರ್ಜಿನ್ಗೋಸ್ಕರ ಬಿಟ್ಕೊಂಡು ಮಾರ್ಕ್ ಮಾಡಿಕೊಂಡು ನೆಕ್ಸ್ಟು ಇಲ್ಲಿ ನಾನು ಅಳತೆ ತೊಗೊಳ್ಳುವಾಗ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಅಂತ ಕಂಕ್ಲಿನ ಶೇಪ್ ಹೇಳಿದ್ನಲ್ವ, ಅದು ಇಲ್ಲಿ ಯೂಸ್ ಆಗುತ್ತೆ ನೋಡಿ. ಅವಾಗ ಕರೆಕ್ಟಾಗಿ ನಮಗೆ ಎಲ್ಲೂ ವ್ಯತ್ಯಾಸ ಆಗೋದಿಲ್ಲ, ನೀಟಾಗಿ ಬರುತ್ತೆ. 7.5 + 2 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೆ ಬಿಟ್ಕೊಂಡು ಈ ರೀತಿ ತೋಳಿನ ಶೇಪನ್ನು ಕೊಟ್ಕೊಳ್ಳೋಣ. ಇಲ್ಲಿ ನಾನು ತೋಳನ್ನು 3 ಇಂಚ್ನಷ್ಟು ಇಳಿಸ್ಕೊಂಡಿದ್ದೀನಿ. ಈ ರೀತಿ ಶೇಪ್ ಸ್ಕೇಲ್ ಇದ್ದರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ, ನೀಟಾಗಿ ತೋಳಿನ ಶೇಪ್ ಬರುತ್ತೆ. ಇರದೇ ಇದ್ದರೂ ಕೂಡ ಹಾಗೇನು ನೀವು ಮಾರ್ಕ್ ಮಾಡ್ಕೋಬೋದು. ಈಗ ಇದನ್ನು ಕಟ್ ಮಾಡ್ಕೊಂಡು ಬಿಡೋಣ. ಈಗ ಇಲ್ಲಿ ಓಪನ್ ಮಾಡಿಕೊಂಡು ಮುಂಭಾಗದ ಶೇಪನ್ನು ಕಟ್ ಮಾಡ್ಕೊಂಡು ಬಿಡೋಣ. ನೆಕ್ಸ್ಟ್ ಇಲ್ಲಿ ಮೇನ್ ಟಾಪ್ ಪೀಸನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್ ಟಾಪ್ ಕಟ್ಟಿಂಗ್ ಹೇಗೆ ಮಾಡ್ಕೊಳ್ಳೋದು ಅಂತ, ನೀವು ಕೂಡ ಟ್ರೈ ಮಾಡಿ. ಹಾಗೆ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಹಾಗೆ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಿದ್ದೀನಿ. ಹಾಗೆ ಇಲ್ಲಿ ತೋಳಿನ ಉದ್ದದಲ್ಲಿ ಕೆಳಗಡೆ ಫ್ರಿಲ್ ಬರುತ್ತೆ, 2 ಇಂಚು ಫ್ರಿಲ್ ಬರೋದಕ್ಕೋಸ್ಕರ ಈ ಬಟ್ಟೆನ ನಾನು ಹಾಗೆ ಇಟ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಸ್ಟಿಚಿಂಗ್ ವಿಡಿಯೋನಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು.